Hi, good afternoon. Welcome to my class. In the previous class, we discussed about the concept characteristics of business. ವ್ಯವಹಾರದ ಗುಣಲಕ್ಷಣಗಳ ಬಗ್ಗೆ ನಾವು ಅಧ್ಯಯನ ಮಾಡ್ತಾ ಇದ್ವಿ. So now let us start the next concept, comparison of business, profession and employment. ವ್ಯವಹಾರ ಮತ್ತು ವೃತ್ತಿ ಮತ್ತು ಉದ್ಯೋಗ ನಡುವಿನ ಹೋಲಿಕೆಗಳು ಅಂತ ಕನ್ಸಿಡರ್ ಮಾಡಬಹುದು. So here we have to know the meaning of business, profession and employment. So ಇವುಗಳ ಅರ್ಥವನ್ನು ತಿಳ್ಕೊಂಡಾಗ ಮಾತ್ರ ನಾವು ಈಸಿಯಾಗಿ ಏನಪ್ಪಾ ಅಂದ್ರೆ ಕಂಪೇರ್ ಮಾಡಲಿಕ್ಕೆ ಸಹಾಯಕವಾಗುತ್ತೆ. So ಅವರ ವ್ಯವಹಾರ regularly engage in the activities related to production, purchase and sales of goods and services with a view to earning profit is called business. So ವ್ಯವಹಾರ ಅಂದ್ರೆ ಲಾಭ ಗಳಿಕೆಯ ಉದ್ದೇಶದಿಂದ ಸರಕು ಸೇವೆಗಳ ಉತ್ಪಾದನೆ ಖರೀದಿ ಹಾಗೂ ಮಾರಾಟದಲ್ಲಿ ನಿರತವಾಗುವುದಕ್ಕೆ ನಾವು ವ್ಯವಹಾರ ಅಂತ ಕನ್ಸಿಡರ್ ಮಾಡ್ತೀವಿ. ಹಾಗಾದ್ರೆ ಪ್ರೊಫೆಷನ್ ಅಂದ್ರೆ ಏನಪ್ಪಾ ಅಂದ್ರೆ ಸೊ ಪ್ರೊಫೆಷನ್ ಇನ್ಕ್ಲೂಡ್ಸ್ ದೋಸ್ ಆಕ್ಟಿವಿಟೀಸ್ ವಿಚ್ ರಿಕ್ವೈರ್ ಸ್ಪೆಷಲ್ ನಾಲೆಜ್ ಅಂಡ್ ಸ್ಕಿಲ್. ಅಂದ್ರೆ ಯಾವುದೇ ಒಬ್ಬ ವ್ಯಕ್ತಿ ತನ್ನ ಒಂದು ವಿಶೇಷವಾದ ಜ್ಞಾನ ಕೌಶಲ್ಯವನ್ನು ಬಳಸಿಕೊಂಡು ಸಲ್ಲಿಸುವಂತ ಸೇವೆಗಳೆಲ್ಲವೂ ಕೂಡ ವೃತ್ತಿ ಅಂತ ಕನ್ಸಿಡರ್ ಮಾಡ್ತೀವಿ. ಸೊ ವೈದ್ಯ ಏನ್ ಮಾಡ್ತಾರೆ ಅಂತಂದ್ರೆ ತನ್ನ ಒಂದು ವಿಶೇಷವಾದಂತ ಜ್ಞಾನ ಆಗಿರ್ಬೋದು, ಕೌಶಲ್ಯಗಳಾಗಿರ್ಬೋದು, ಸೊ ಅವುಗಳನ್ನ ಬಳಸಿಕೊಂಡು ಏನ್ ಮಾಡ್ತಾನೆ ಅಂತಂದ್ರೆ ಒಂದು ಕಾಯಿಲೆಗೆ ಏನ್ ಮಾಡ್ತಾನೆ ಇಂತಹದ್ದೇ ಒಂದು ಔಷಧಿಯನ್ನು ಕೊಡ್ತಾನೆ. ಸೊ ಈ ರೀತಿಯಾಗಿ ಯಾವುದೇ ಒಂದು ವೃತ್ತಿ ಅಂತ ಅನ್ನಿಸ್ಕೊಳ್ಬೇಕಾದ್ರೆ ಆ ವೃತ್ತಿಯಲ್ಲಿ ಒಂದು ವಿಶೇಷವಾದ ಜ್ಞಾನ, ವಿಶೇಷವಾದಂತಹ ಕೌಶಲ್ಯಗಳನ್ನ ಬಳಸಿಕೊಂಡು ಸಲ್ಲಿಸುವಂತ ಸೇವೆಗಳೆಲ್ಲವೂ ಕೂಡ ವೃತ್ತಿ ಅಂತ ಕನ್ಸಿಡರ್ ಆಗುತ್ತೆ. ಸೊ ಹಾಗಾಗಿ ವಕೀಲ ವೃತ್ತಿ ಆಗಿರ್ಬೋದು, ಒಬ್ಬ ವೈದ್ಯ ವೃತ್ತಿ ಆಗಿರ್ಬೋದು, ಶಿಕ್ಷಕ ವೃತ್ತಿ ಆಗಿರ್ಬೋದು, ಸೊ ಇವೆಲ್ಲವೂ ಕೂಡ ವೃತ್ತಿಗಳು ಅಂತ ಕನ್ಸಿಡರ್ ಆಗ್ತಾರೆ. ಅದೇ ರೀತಿಯಾಗಿ ಉದ್ಯೋಗ ಅಂತಂದ್ರೆ ಏನಪ್ಪಾ ಅಂತಂದ್ರೆ ಇಟ್ ಈಸ್ ಅನ್ ಆಕ್ಯುಪೇಷನ್ ಇನ್ ವಿಚ್ ಪೀಪಲ್ ವರ್ಕ್ ಫಾರ್ ಅದರ್ಸ್ ಅಂಡ್ ಗೆಟ್ ರೆಮೊನರೇಟೆಡ್ ಇನ್ ರಿಟರ್ನ್. ಅಂದ್ರೆ ಇಲ್ಲಿ ಯಾವುದೇ ಒಬ್ಬ ವ್ಯಕ್ತಿ ಇತರರ ಸೂಚನೆಗಳಿಗೆ ಅನುಗುಣವಾಗಿ ಕೆಲಸವನ್ನ ಮಾಡೋದ್ರ ಮೂಲಕ ಸಂಬಳ ಅಥವಾ ಕೂಲಿಯನ್ನು ಪಡ್ಕೊಂಡ್ರೆ ಅದಕ್ಕೆ ನಾವೇನಂತೀವಿ ಅಂತಂದ್ರೆ ಉದ್ಯೋಗ ಅಂತ ಕನ್ಸಿಡರ್ ಮಾಡ್ತೀವಿ. ಸೊ ಉದ್ಯೋಗ ಅಂತ ಅನಿಸ್ಕೊಳ್ಬೇಕಾದ್ರೆ ಒಬ್ಬ ವ್ಯಕ್ತಿ ಇತರರ ಸೂಚನೆಗಳಿಗೆ ಅನುಗುಣವಾಗಿ ಕೆಲಸವನ್ನ ಮಾಡಬೇಕು. ಸೊ ಫಾರ್ ಎಕ್ಸಾಂಪಲ್ ಒಬ್ಬ ಕೂಲಿ ಕಾರ್ಮಿಕ ಏನ್ ಮಾಡ್ತಾನೆ, ಆ ಒಂದು ಕೈಗಾರಿಕೆಯ ಒಬ್ಬ ಒಡೆಯನ ಅನುಸೂಚನೆಗಳಿಗೆ ಅನುಗುಣವಾಗಿ, ಒಬ್ಬ ಮೇಲಾಧಿಕಾರಿಯ ಅನುಸೂಚನೆಗೆ ಅನುಗುಣವಾಗಿ ಏನಾದ್ರೆ ಕೆಲಸಗಳನ್ನ ಮಾಡ್ತಾನೆ. ಸೊ ಅದಕ್ಕೋಸ್ಕರ ಅವನು ಸಂಬಳದ ಕೂಲಿಯನ್ನು ಪಡ್ಕೋತಾನೆ. ಸೊ ಅವೆಲ್ಲವೂ ಕೂಡ ಏನಂತಂದ್ರೆ ಉದ್ಯೋಗ ಅಂತ ಕನ್ಸಿಡರ್ ಮಾಡ್ತೀವಿ. ಸೊ ಬ್ಯಾಂಕ್ ಆಗಿರ್ಬೋದು ಅಥವಾ ಒಂದು ವಿಮಾ ಸಂಸ್ಥೆ ಆಗಿರ್ಬೋದು, ಸೊ ಅಲ್ಲಿ ಕೆಲಸ ಮಾಡ್ತಕ್ಕಂಥ ಗುಮಾಸ್ತ ಅಥವಾ ಸಹಾಯಕರಾಗಿರ್ಬೋದು, ಸೊ ಇವೆಲ್ಲರೂ ಕೂಡ ಏನಪ್ಪಾ ಅಂದ್ರೆ ಉದ್ಯೋಗಿಗಳು ಅಂತೇಳಿ ಕನ್ಸಿಡರ್ ಮಾಡ್ತೀವಿ. ದ ನೆಕ್ಸ್ಟ್ ಒನ್ ಇಸ್ ದ ಡಿಫರೆನ್ಸಸ್ ಅನ್ನೋದಕ್ಕಿಂತ ಕಂಪ್ಯಾರಿಸನ್ ಬಿಟ್ವೀನ್. ಅಂದ್ರೆ ಈಗ ನೀವು ಮೂರು ನಡುವೆ ಇರ್ತಕ್ಕಂಥ ಒಂದು ಕಂಪ್ಯಾರಿಸನ್ ಏನಪ್ಪಾ ಅಂದ್ರೆ ಫಸ್ಟ್ ಒನ್ ಇಸ್ ಸ್ಥಾಪನೆಯ ವಿಧಾನ, ದ ಮೋಡ್ ಆಫ್ ಎಸ್ಟಾಬ್ಲಿಷ್ಮೆಂಟ್. ಹಿಯರ್ ಉದ್ದಿಮೆದಾರರ ನಿರ್ಧಾರ, ಅಂದ್ರೆ ವ್ಯವಹಾರವನ್ನು ನಾವು ಇದರ ಮೂಲಕ ಸ್ಥಾಪನೆ ಮಾಡ್ಬೋದಪ್ಪ ಅಂತಂದ್ರೆ ಉದ್ದಿಮೆದಾರರ ನಿರ್ಧಾರದ ಮೇಲೆ ಅದು ಅವಲಂಬಿತವಾಗಿರುತ್ತೆ. ಉದ್ದಿಮೆದಾರ ನನ್ನ ವ್ಯವಹಾರವನ್ನು ಸ್ಥಾಪನೆ ಮಾಡಬೇಕು ಅಂತ ನಿರ್ಧಾರವನ್ನು ಕೈಗೊಂಡ ತಕ್ಷಣ ಏನ್ ಮಾಡ್ಬೋದಪ್ಪ ಅಂತಂದ್ರೆ ಕಾನೂನಿನ ಕ್ರಮಗಳ ಮೂಲಕ ಅವನು ಏನ್ ಮಾಡ್ಬೋದು, ವ್ಯವಹಾರವನ್ನು ಸ್ಥಾಪನೆ ಮಾಡಬಹುದು. ಸೊ ಹಾಗಾಗಿ ಸ್ಥಾಪನೆಯ ವಿಧಾನ ಅಂತ ಬಂದಾಗ ಇಲ್ಲಿ ವ್ಯವಹಾರವನ್ನ ಉದ್ದಿಮೆದಾರನ ನಿರ್ಧಾರದ ಆಧಾರದ ಮೇಲೆ ಏನ್ ಮಾಡ್ತಾರೆ, ವ್ಯವಹಾರವನ್ನ ಸ್ಥಾಪನೆ ಮಾಡಬಹುದು. ಆದ್ರೆ ಇಲ್ಲಿ ವೃತ್ತಿಯನ್ನು ಯಾವ ರೀತಿಯಾಗಿ ಆರಂಭಿಸಲಾಗುತ್ತೆ ಅಂತಂದ್ರೆ, ಇಲ್ಲಿ ವೃತ್ತಿಯನ್ನು ಆರಂಭಿಸಬೇಕಾದ್ರೆ ಅಲ್ಲಿ ವೃತ್ತಿಪರ ಸಂಸ್ಥೆಗಳ ಸದಸ್ಯತ್ವ ಪಡ್ಕೊಂಡಿರಬೇಕು, ಅದೇ ರೀತಿಯಾಗಿ ವೃತ್ತಿ ಆಚರಣೆಯ ಪ್ರಮಾಣ ಪತ್ರವನ್ನು ಕೂಡ ಪಡ್ಕೊಂಡಿರಬೇಕು. ಅಂದ್ರೆ ದ ಸರ್ಟಿಫಿಕೇಟ್ ಆಫ್ ಪ್ರಾಕ್ಟೀಸ್ ಅಂತ ಹೇಳ್ತೀವಿ. ಫಾರ್ ಎಕ್ಸಾಂಪಲ್ ಒಬ್ಬ ವೈದ್ಯ ತನ್ನ ವೃತ್ತಿಯನ್ನ ಆರಂಭಿಸಬೇಕಾದ್ರೆ MBBS ಅನ್ನು ಕಂಪ್ಲೀಟ್ ಮಾಡಿರಬೇಕು. ಅಂದ್ರೆ ಆ ಒಂದು ಸರ್ಟಿಫಿಕೇಟ್ ಆಫ್ ಪ್ರಾಕ್ಟೀಸ್ ಅನ್ನು ಪಡ್ಕೊಂಡಿರಬೇಕು. ಸೊ ಅಂದಾಗ ಮಾತ್ರ ಏನಾಗ್ಬೋದು, ಅವನು ವೃತ್ತಿಯನ್ನ ಆರಂಭಿಸಬಹುದು. ಮತ್ತೆ ನಮ್ಮ ಮೆಡಿಕಲ್ ಕೌನ್ಸಿಲ್ ಆಫ್ ಇಂಡಿಯಾ ಅನ್ನುವಂತ ಒಂದು ವೃತ್ತಿಪರ ಸಂಸ್ಥೆಯ ಸದಸ್ಯತ್ವವನ್ನು ಕೂಡ ಪಡ್ಕೊಂಡಿರಬೇಕಾಗುತ್ತೆ. ಸೊ ಹಾಗಾಗಿ ಯಾವುದೇ ವೃತ್ತಿಯನ್ನ ಆರಂಭಿಸಬೇಕಾದ್ರೆ ಅದಕ್ಕೆ ವೃತ್ತಿಪರ ಸಂಸ್ಥೆಗಳು ಅಂತ ಇರ್ತವೆ. ಆ ವೃತ್ತಿಪರ ಸಂಸ್ಥೆಗಳ ಒಂದು ಸದಸ್ಯತ್ವವನ್ನ ಮೆಂಬರ್ಶಿಪ್ ಅನ್ನು ಪಡ್ಕೊಳ್ಳುವ ಮೂಲಕ ಮತ್ತು ಆ ಒಂದು ಪ್ರಮಾಣ ಪತ್ರದ ಮೂಲಕ ವೃತ್ತಿಯನ್ನ ಆರಂಭ ಮಾಡಬಹುದು ಅನ್ನೋದು. ಆದ್ರೆ ಇಲ್ಲಿ ಏನಾಗುತ್ತೆ ಅಂದ್ರೆ ಉದ್ಯೋಗವನ್ನ ಆರಂಭಿಸಬೇಕಾದ್ರೆ, ಉದ್ಯೋಗಕ್ಕೆ ಸೇರ್ಕೊಳ್ಬೇಕಾದ್ರೆ ಏನ್ ಮಾಡ್ಬೇಕು, ಅವನು ನೇಮಕಾತಿ ಪತ್ರ ಇರಬೇಕು ಮಾತ್ರ. ಅದೇ ರೀತಿಯಾಗಿ ಸೇವಾ ಒಪ್ಪಂದದ ಮೂಲಕ ಏನ್ ಮಾಡ್ಬೋದು ಅಂದ್ರೆ ಉದ್ಯೋಗವನ್ನ ಆರಂಭಿಸಿಕೊಳ್ಬಹುದು. ಸೊ ಹಾಗಾಗಿ ಇಲ್ಲಿ ಏನಾಗುತ್ತೆ ಅಂದ್ರೆ ನೇಮಕಾತಿ ಪತ್ರದ ಮೂಲಕ ಸೇವಾ ಒಪ್ಪಂದದ ಮೂಲಕ ಅವನು ಉದ್ಯೋಗವನ್ನ ಆರಂಭಿಸಬಹುದು. ಸೊ ದ ನೆಕ್ಸ್ಟ್ ಒನ್ ಈಸ್ ಕಾರ್ಯವಿಧಾನ, ಅಂದ್ರೆ ಏನ್ ಕಾರ್ಯಗಳು, ಬಿಸ್ನೆಸ್ ಏನು ಫಂಕ್ಷನ್ ಇರುತ್ತೆ ಅಥವಾ ವೃತ್ತಿಯ ಒಂದು ಫಂಕ್ಷನ್ ಏನು, ಸೊ ಉದ್ಯೋಗದ ಒಂದು ಕಾರ್ಯ ಏನು ನೋಡ್ಕೊಂಡಾಗ, ಸೊ ಹೀಗೆ ಇದರ ಕಾರ್ಯವಿಧಾನ ಏನಪ್ಪಾ ಅಂತಂದ್ರೆ ಪ್ರೊವಿಷನ್ ಆಫ್ ಗೂಡ್ಸ್ ಅಂಡ್ ಸರ್ವಿಸಸ್ ಟು ಪಬ್ಲಿಕ್, ಅಂದ್ರೆ ಸಾರ್ವಜನಿಕರಿಗೆ ಸರಕು ಸೇವೆಗಳನ್ನ ಉತ್ಪಾದನೆ ಮಾಡಿ ಅದನ್ನ ಮಾರಾಟ ಮಾಡೋದು ಇದರ ಒಂದು ಕಾರ್ಯವಾಗುತ್ತೆ. ನಾವು ಇವತ್ತು ಬಿಸ್ನೆಸ್ ನ ಕಾರ್ಯ ಏನಪ್ಪಾ ಅಂದ್ರೆ ಸರಕು ಸೇವೆಗಳ ಉತ್ಪಾದನೆ ಮತ್ತು ಮಾರಾಟ ಆಗುತ್ತೆ. ಆದ್ರೆ ಇಲ್ಲಿ ಇದರ ಸೇವೆ ವೃತ್ತಿಯ ಸೇವೆ ಏನಪ್ಪಾ ಅಂತಂದ್ರೆ ಇಲ್ಲಿ ಒಬ್ಬ ವ್ಯಕ್ತಿ ಏನ್ ಮಾಡ್ತಾನೆ, ತನ್ನ ಒಂದು ವಿಶೇಷವಾದಂತ ಜ್ಞಾನವನ್ನ ಬಳಸಿಕೊಂಡು ಕೌಶಲ್ಯವನ್ನ ಬಳಸಿಕೊಂಡು ಏನ್ ಮಾಡ್ತಾನೆ ಅಂತಂದ್ರೆ ಈ ರೆಂಡರಿಂಗ್ ಸರ್ವಿಸಸ್ ಅಂದ್ರೆ ಸೇವೆಯನ್ನು ಸಲ್ಲಿಸ್ತಾನೆ. ಎಂತಹ ಸೇವೆ ಅಂತಂದ್ರೆ ಎಕ್ಸ್ಪರ್ಟೈಸ್ಡ್ ಅಂಡ್ ಪರ್ಸನಲೈಸ್ಡ್ ಸರ್ವಿಸಸ್ ಏನ್ ಮಾಡ್ತಾರೆ ಪ್ರೊವೈಡ್ ಮಾಡ್ತಾರೆ. ತನ್ನದೇ ಆಗಿರ್ತಕ್ಕಂಥ ಒಂದು ವ್ಯಕ್ತಿಗತವಾದ ಪರಿಣಿತ ಸೇವೆಗಳನ್ನ ಏನ್ ಮಾಡ್ತಾರೆ ಸಲ್ಲಿಸುವಂತದ್ದು ಇದರ ಒಂದು ಕಾರ್ಯವಿಧಾನವಾಗಿರುತ್ತೆ. ಹಾಗೆ ಪರಿಣಿತ ಹಾಗೂ ವ್ಯಕ್ತಿಗತ ಸೇವೆಯನ್ನು ಸಲ್ಲಿಸುವುದು. ಇಲ್ಲಿ ಏನು ಕಾರ್ಯ
ಉದ್ಯೋಗಿ ಅಂತ ಹೇಳಿದಾಗ ಸೋ ಉದ್ಯೋಗಿಯ ಒಂದು ಕಾರ್ಯ ಏನಪ್ಪಾ ಅಂದ್ರೆ ಆ ಒಂದು ಸಂಸ್ಥೆಯ ಸೇವಾ ಒಪ್ಪಂದಕ್ಕೆ ಅನುಗುಣವಾಗಿ ಸೇವಾ ನಿಯಮಗಳಿಗೆ ಅನುಗುಣವಾಗಿ ಕಾರ್ಯವನ್ನು ನಿರ್ವಹಿಸೋದು ಅವನ ಒಂದು ಕಾರ್ಯವಾಗುತ್ತೆ ಸೋ ಇಲ್ಲಿ ಉದ್ಯೋಗಿಯ ಕಾರ್ಯ ಏನಪ್ಪಾ ಅಂತಂದ್ರೆ ಆ ಒಂದು ತಾನು ಸೇವೆ ಸಲ್ಲಿಸಿರ್ತಕ್ಕಂತ ಒಂದು ಕಂಪನಿ ಆಗಿರ್ಬೋದು ಅಥವಾ ತಾನು ಸೇವೆ ಸಲ್ಲಿಸಿರ್ತಕ್ಕಂತ ಒಂದು ಸಂಘಟನೆ ಆಗಿರ್ಬೋದು ಅಥವಾ ಸಂಸ್ಥೆ ಆಗಿರ್ಬೋದು ಆ ಸಂಸ್ಥೆಯ ಸೇವಾ ಒಪ್ಪಂದಗಳಿಗೆ ಅನುಗುಣವಾಗಿ ಸೇವಾ ನಿಯಮಗಳಿಗೆ ಅನುಗುಣವಾಗಿ ಕಾರ್ಯವನ್ನ ನಿರ್ವಹಿಸಬೇಕಾಗುತ್ತೆ ಸೋ ವರ್ಕ್ ಆಸ್ ಪರ್ ದ ರೂಲ್ಸ್ ಆಫ್ ದ ಆರ್ಗನೈಸೇಷನ್ ಆಗಿರ್ಬೋದು ದೆನ್ ದ ಸರ್ವಿಸ್ ಅಗ್ರಿಮೆಂಟ್ ಆಗಿರ್ಬೋದು ಅದರ ಪ್ರಕಾರ ಏನಾಗಬಹುದು ಅಂದ್ರೆ ಕೆಲಸವನ್ನು ಮಾಡಬೇಕಾಗುತ್ತೆ ನೆಕ್ಸ್ಟ್ ಒನ್ ಇಸ್